ದಿನನಿತ್ಯದ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ಆಧ್ಯಾತ್ಮಿಕತೆ ಹಾಸುಹೊಕ್ಕಂತಿರುವ ಪ್ರಪಂಚದ ಏಕಮಾತ್ರ ದೇಶ. ಸಾವಿರಾರು ವರ್ಷಗಳಿಂದ ಯೋಗಿಗಳು, ಸಿದ್ಧರು ಮತ್ತು ಆತ್ಮಜ್ಞಾನಿಗಳನ್ನು ಪಾಲಿಸಿ ಪೋಷಿಸಿದಂತಹ ನಾಡು ಮತ್ತು ಸಂಸ್ಕೃತಿ ಇದು. ಈ ಮಹಾವ್ಯಕ್ತಿಗಳು ಜೀವನ ಮರಣಗಳನ್ನು ಆಳವಾಗಿ ಪರಿಶೀಲಿಸಿದರು, ಮಾನವ ಕಲ್ಯಾಣದ ಪ್ರತಿಯೊಂದು ಅಂಶವನ್ನು ವಿಶ್ಲೇಷಿಸಿದರು ಮತ್ತು ಆ ತಿಳುವಳಿಕೆಯಿಂದ ಕೂಡಿ ಎಂತಹ ಸಂಸ್ಕೃತಿಯನ್ನು ನಿರ್ಮಿಸಿದರೆಂದರೆ ಅದರಲ್ಲಿನ ಒಂದು ಅತ್ಯಂತ ಸರಳವಾದ ವಿಷಯಕ್ಕೂ ಆಧ್ಯಾತ್ಮಿಕ ಹಿನ್ನೆಲೆ ಇರುತ್ತಿತ್ತು. ಭಾರತದಲ್ಲಿ ಅಧ್ಯಾತ್ಮ ಸಹಸ್ರಾರು ವರ್ಷಗಳಿಂದ ಜೀವಂತವಾಗಿದ್ದು ಏಳಿಗೆಯನ್ನು ಹೊಂದಿರುವುದು ಯಾಕೆಂದರೆ ಈ ಮಹಾವ್ಯಕ್ತಿಗಳು ತಮ್ಮ ಜ್ಞಾನವನ್ನು ಸಂಚಿತವಾಗಿಟ್ಟ ಹಲವಾರು ಸ್ಥಳಗಳು ಮತ್ತು ಮಂದಿರಗಳನ್ನು ನಿರ್ಮಿಸಿದರು. ಇಂತಹ ಒಂದು ಸ್ಥಳ ಕೈಲಾಸ. ಇದು ಚೈತನ್ಯ ಶಕ್ತಿಯ ಭಂಡಾರವಾಗಿದೆ. ಇಲ್ಲಿ ತನ್ನ ಜ್ಞಾನವನ್ನು ಪ್ರಾಣಶಕ್ತಿಯ ರೂಪದಲ್ಲಿ ಸಂಚಿತಗೊಳಿಸಿದ ಮೊದಲನೇ ವ್ಯಕ್ತಿಯೇ ಆದಿಯೋಗಿ, ಅಂದರೆ ಸ್ವಯಂ ಶಿವ. ಈಗ ಪೂಜಿಸುವ ಭಕ್ತರಿಂದ ತುಂಬಿದ್ದರೂ ಪ್ರಾಚೀನ ಮಂದಿರಗಳು ಮೂಲವಾಗಿ ಕಟ್ಟಲ್ಪಟ್ಟಿದ್ದು ಪೂಜೆಯ ಸ್ಥಳಗಳಾಗಿ ಅಲ್ಲ. ಅವು ಜನರು ತಮ್ಮನ್ನು ಆಳವಾಗಿ ರೂಪಾಂತರಿಸಿಕೊಳ್ಳಲು ಅವಕಾಶವನ್ನೀಯುವ ಪ್ರಖರವಾದ ಶಕ್ತಿ ಸೆಲೆಗಳಾಗಿವೆ. ಬೆಳಿಗ್ಗೆ ದೇವಸ್ಥಾನವನ್ನು ಸಂದರ್ಶಿಸುವುದು ಜನರು ತಮ್ಮನ್ನು ಒಂದು ರೀತಿಯ ಸಮತ್ವ ಮತ್ತು ಗಾಢತೆಯೊಂದಿಗೆ ದಿನನಿತ್ಯದ ಕೆಲಸಗಳಲ್ಲಿ ತೊಡಗುವುದನ್ನು ಸಾಧ್ಯವಾಗಿಸುತ್ತಿತ್ತು. ದೇವಸ್ಥಾನ ನಿರ್ಮಾಣದ ಒಂದು ಗಹನವಾದ ಮತ್ತು ನಿಖರವಾದ ವಿಜ್ಞಾನವೇ ಇದೆ. ಭಾರತದಲ್ಲಿ ದೇವಸ್ಥಾನಗಳ ನಿರ್ಮಾಣವನ್ನು ಆಗಮಶಾಸ್ತ್ರಗಳ ನಿರ್ದೇಶನಗಳಿಗೆ ಅನುಸಾರವಾಗಿ ಮಾಡಲಾಗುತ್ತಿತ್ತು. ಪ್ರತಿಯೊಂದು ಜ್ಯೋತಿರ್ಲಿಂಗವು ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಿಮಗೆ ಆರೋಗ್ಯ ಬೇಕಾಗಿದ್ದರೆ ನೀವು ಒಂದು ಮಂದಿರಕ್ಕೆ ಹೋಗುತ್ತೀರಿ, ಭೌತಿಕ ಸೌಖ್ಯ ಬೇಕಾಗಿದ್ದರೆ ಇನ್ನೊಂದಕ್ಕೆ ಹೋಗುತ್ತೀರಿ. ಪ್ರತಿಯೊಂದು ಮಂದಿರವನ್ನು ಜೀವನದ ವಿವಿಧ ಅಂಶಗಳ ಕಾಳಜಿಯನ್ನು ವಹಿಸುವುದಕ್ಕಾಗಿ ನಿರ್ಮಿಸಲಾಗಿದೆ. ಈ ಮಂದಿರಗಳಲ್ಲಿನ ಲಿಂಗಗಳ ಪ್ರತಿಷ್ಠೆಯನ್ನು ಒಂದು ಅಥವಾ ಎರಡು ಚಕ್ರಗಳಲ್ಲಿ ಮಾಡಲಾಗಿದೆ. ಜನರು ಅದಕ್ಕನುಸಾರವಾಗಿ ಲಾಭವನ್ನು ಪಡೆಯುತ್ತಾರೆ. ಆದರೆ ಯುಗ ಯುಗಾಂತರಗಳಿಂದ ಹಲವು ಆತ್ಮಜ್ಞಾನಿಗಳು ಒಂದು ಮಂದಿರದ ಸ್ವಪ್ನವನ್ನು ಕಂಡಿದ್ದರು. ಏಳೂ ಚಕ್ರಗಳನ್ನುಳ್ಳ ಲಿಂಗವು ಸ್ಥಾಪಿಸಲ್ಪಟ್ಟ ಮತ್ತು ಏಳೂ ಚಕ್ರಗಳನ್ನು ಚರಮಸೀಮೆಯವರೆಗೆ ಪ್ರಾಣಪ್ರತಿಷ್ಠೆ ಮಾಡಲ್ಪಟ್ಟ ಒಂದು ಮಂದಿರ, ಒಂದು ಧ್ಯಾನಲಿಂಗ ಮಂದಿರ. ಬೇರೆ ಎಲ್ಲ ಮಂದಿರಗಳಿಗೆ ಹೋಲಿಸಿದರೆ ಇದು ನಿರ್ಮಿಸಲು ಅತ್ಯಂತ ಜಟಿಲವಾದದ್ದು. ಇದು ಎಷ್ಟು ಕಠಿಣವಾದ ಕಾರ್ಯವೆಂದರೆ ಇದು ಸಹಸ್ರಾರು ವರ್ಷಗಳಲ್ಲಿ ಸಫಲವಾಗಿದ್ದೇ ಇಲ್ಲ. ಈ ತರಹದ ಧ್ಯಾನಲಿಂಗವನ್ನು ಸ್ಥಾಪಿಸುವ ಅತ್ಯಂತ ನಿಕಟವಾದ ಪ್ರಯತ್ನ ನಡೆದಿದ್ದು ಸುಮಾರು 1000 ವರ್ಷಗಳ ಹಿಂದೆ, ಮಧ್ಯಪ್ರದೇಶದ ಭೋಜ್ಪುರ ಎಂಬಲ್ಲಿ. ಆದರೆ ನಿರ್ಮಾಣದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿರಲಿಲ್ಲ. ಈಗ ಧ್ಯಾನಲಿಂಗವಿರುವಂತಹ ಸ್ಥಳ ಒಂದೇ ಒಂದು, 2000 ವರ್ಷಗಳಲ್ಲಿ ಪೂರ್ಣವಾಗಿ ಪ್ರಾಣಪ್ರತಿಷ್ಠೆಗೈಯಲ್ಪಟ್ಟ ಏಕಮಾತ್ರ ಧ್ಯಾನಲಿಂಗ. ವೆಳ್ಳಿಯಂಗಿರಿ ಪರ್ವತಗಳನ್ನು ದಕ್ಷಿಣ ಕೈಲಾಸ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅನಾದಿಕಾಲದಿಂದ ಈ ಪರ್ವತಗಳು ಅಸಂಖ್ಯ ಸಿದ್ಧರು, ಯೋಗಿಗಳು ಮತ್ತು ಜ್ಞಾನಿಗಳ ನಿವಾಸವಾಗಿದೆ. ಸ್ವತಃ ಶಿವನೇ ಈ ಪರ್ವತಗಳಲ್ಲಿ ಸಮಯ ಕಳೆದಿದ್ದ ಎಂದು ಹೇಳಲಾಗುತ್ತದೆ. ಸದ್ಗುರುಗಳು ಧ್ಯಾನಲಿಂಗವನ್ನು ಸ್ಥಾಪಿಸಿದ್ದು ಈ ಪರ್ವತಗಳ ತಪ್ಪಲಲ್ಲೇ. ಈ ಧ್ಯಾನಲಿಂಗವು ಅವರ 3 ಜನ್ಮಗಳ ಕಠೋರ ಸಾಧನೆಯ ಫಲವಾಗಿದೆ. ಧ್ಯಾನಲಿಂಗದ ಪ್ರಾಣಪ್ರತಿಷ್ಠೆಯ ಈ ತೀವ್ರವಾದ ಪ್ರಕ್ರಿಯೆ 3 ವರ್ಷಗಳವರೆಗೆ ನಡೆದಿತ್ತು. ಭಾರತದಲ್ಲಿ ಈ ಸಂಪ್ರದಾಯವಿದೆ. ದೇವಸ್ಥಾನದ ಪ್ರಾಣಶಕ್ತಿಯನ್ನು ಗ್ರಹಿಸಲು ಸುಲಭವಾಗಿಸಲು ಯಾವುದೇ ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ಪೂರ್ತಿ ಶರೀರವನ್ನು ಒದ್ದೆ ಮಾಡಿಕೊಳ್ಳಲಾಗುತ್ತದೆ.
ತೀರ್ಥಕುಂಡವು ಪವಿತ್ರೀಕರಿಸಿದ ನೀರಿನ ಒಂದು ಕುಂಡ. ಇದರಲ್ಲಿ ಘನೀಕರಿಸಿದ ಪಾದರಸದಿಂದ ನಿರ್ಮಿಸಿದ ಒಂದು ಲಿಂಗವಿದೆ. ಇದನ್ನು ರಸಲಿಂಗವೆನ್ನುತ್ತಾರೆ. ಇದರ ಪ್ರತಿಷ್ಠೆಯನ್ನು ಒಂದು ವಿಶೇಷ ರೀತಿಯಲ್ಲಿ ಮಾಡಲಾಗಿದೆ. ಮೂಲವಾಗಿ ಇದು ಧ್ಯಾನಲಿಂಗವನ್ನು ಪ್ರವೇಶಿಸುವ ಮೊದಲು ವ್ಯಕ್ತಿಯನ್ನು ತಯಾರುಗೊಳಿಸುವ ಒಂದು ಯಂತ್ರವಾಗಿದೆ. ಇದು ನಮ್ಮ ಆಧ್ಯಾತ್ಮಿಕ ಗ್ರಹಣಶೀಲತೆಯನ್ನು ವರ್ಧಿಸುತ್ತದೆ. ತೀರ್ಥಕುಂಡದ ನೀರು ಪ್ರಾಣಶಕ್ತಿಯಿಂದ ಊರ್ಜಿತವಾಗಿದ್ದು ಆರೋಗ್ಯ ಮತ್ತು ಸೌಖ್ಯದ ದೃಷ್ಟಿಯಿಂದ ನಮ್ಮ ಭೌತಿಕ ಶರೀರದ ಮೇಲೆ ಧನಾತ್ಮಕ ಪ್ರಭಾವವನ್ನು ಬೀರುತ್ತದೆ ಮತ್ತು ವ್ಯಕ್ತಿಯ ಪ್ರಾಣಶಕ್ತಿ ಸಂಬಂಧಿತ ದೋಷಗಳನ್ನು ನಿವಾರಿಸುತ್ತದೆ. ಮಂದಿರದ ಒಳಗಿನ ಪರಿಕ್ರಮದ ಮುಖ್ಯದ್ವಾರದ ಮುಂದೆ ಸರ್ವಧರ್ಮ ಸ್ತಂಭವಿದೆ. ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳ ಚಿಹ್ನೆಗಳನ್ನು ಈ ಸ್ತಂಭದ ಮೂರು ಕಡೆಗಳಲ್ಲಿ ಕೆತ್ತಲಾಗಿದೆ. ಎಲ್ಲ ಮತಭೇದಗಳನ್ನು ಮೀರಿ ಇದು ಸರ್ವರನ್ನೂ ಸ್ವಾಗತಿಸುತ್ತದೆ. ಒಳಗಿನ ಪರಿಕ್ರಮವನ್ನು ತಲುಪಲು ಮೂರು ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಮೆಟ್ಟಿಲುಗಳ ಅಸಾಧಾರಣವಾದ ಎತ್ತರವು ಶ್ರದ್ಧಾಳುಗಳು ತಮ್ಮ ಪಾದಗಳನ್ನು ಈ ಮೆಟ್ಟಿಲುಗಳ ಹರಳುಗಲ್ಲುಗಳ ಮೇಲ್ಮೈಯನ್ನು ಒತ್ತುವಂತೆ ಮಾಡುತ್ತವೆ. ಇದರಿಂದ ಅವರ ಶರೀರದಲ್ಲಿನ ಕೆಲವು ನಾಡಿ ಕೇಂದ್ರಗಳು ಜಾಗೃತಗೊಳ್ಳುತ್ತವೆ ಮತ್ತು ಶರೀರವು ಧ್ಯಾನಲಿಂಗದ ಪ್ರಾಣಶಕ್ತಿಯನ್ನು ಸ್ವೀಕರಿಸಲು ಇನ್ನೂ ಹೆಚ್ಚು ಸಿದ್ಧವಾಗುತ್ತದೆ. ಒಳಗಿನ ಪರಿಕ್ರಮದ ಮುಖ್ಯದ್ವಾರದಲ್ಲಿ ಮಹರ್ಷಿ ಪತಂಜಲಿಗಳ ಪ್ರತಿಮೆ ವಿರಾಜಮಾನವಾಗಿದೆ. ಇವರನ್ನು ಯೋಗ ವಿಜ್ಞಾನದ ಜನಕರೆಂದು ಪರಿಗಣಿಸಲಾಗುತ್ತದೆ. ಇದರ ಇನ್ನೊಂದು ಪಾರ್ಶ್ವದಲ್ಲಿ ವನಶ್ರೀ ಮಂದಿರವಿದೆ. ಈಕೆ ಧ್ಯಾನಲಿಂಗ ಮಂದಿರದ ದೇವಿಯಾಗಿದ್ದಾಳೆ. ದೇವಿಯ ಶಕ್ತಿಯು ವಿಶೇಷವಾಗಿ ಸ್ತ್ರೀಯರು ಮತ್ತು ಮಕ್ಕಳಿಗೆ ಲಾಭದಾಯಕವಾಗಿದೆ. ಮಂದಿರಕ್ಕೆ ಹೋಗುವ ದಾರಿಯಲ್ಲಿ ಆರು ಶಿಲ್ಪಕಲಾಕೃತಿಗಳಿವೆ. ಇವುಗಳಲ್ಲಿ ಭಗವಂತನ ಮೇಲಿನ ಅಗಾಧವಾದ ಭಕ್ತಿಯಿಂದ ಚೈತನ್ಯದ ಪರಮಸ್ಥಿತಿಯನ್ನು ಪಡೆದಂತಹ ದಕ್ಷಿಣ ಭಾರತದ ಆರು ಸಂತರ ಜೀವನದ ಕ್ಷಣಗಳನ್ನು ಚಿತ್ರಿಸಲಾಗಿದೆ. ಅಂತಿಮವಾಗಿ ನಾವು ಮಂದಿರದ ಮಧ್ಯದಲ್ಲಿ ಭವ್ಯವಾದ ಮತ್ತು ಶ್ರದ್ಧೆಯನ್ನು ಜಾಗೃತಗೊಳಿಸುವಂತಹ ಧ್ಯಾನಲಿಂಗದ ಮುಂದೆ ಬಂದು ನಿಲ್ಲುತ್ತೇವೆ. ಆದಿಶಕ್ತಿಯ ಸ್ಪಂದನಗಳನ್ನು ಸೂಸುವ ಈ ಧ್ಯಾನಲಿಂಗವು ಇದರ ಅಮೋಘವಾದ ಸನ್ನಿಧಿಯನ್ನು ಪ್ರವೇಶಿಸಿದ ಎಲ್ಲರನ್ನೂ ಮೋಡಿ ಮಾಡುತ್ತದೆ. ಜಗತ್ತಿನಲ್ಲಿ ಇಂತಹ ಲಿಂಗವು ಇನ್ನೊಂದಿಲ್ಲ. ಮಂದಿರಕ್ಕೆ ಬರುವ ಎಲ್ಲ ಭಕ್ತರಿಗೂ ನೇರವಾಗಿ ಗರ್ಭಗೃಹವನ್ನು ಪ್ರವೇಶಿಸುವ ಅನುಮತಿ ಇರಬೇಕೆಂಬುದು ಸದ್ಗುರುಗಳ ಇಚ್ಛೆ. ಇದು ಹೆಚ್ಚಿನ ದೇವಸ್ಥಾನಗಳಲ್ಲಿ ಸಿಗದಿರುವಂತಹ ಒಂದು ದುರ್ಲಭವಾದ ಸೌಭಾಗ್ಯವಾಗಿದೆ. ಸಂಸ್ಕೃತದಲ್ಲಿ ಲಿಂಗ ಪದದ ಅರ್ಥ ಗುರುತು ಅಥವಾ ಚಿಹ್ನೆ, ಅಂದರೆ ಅವ್ಯಕ್ತವಾದುದರ ವ್ಯಕ್ತರೂಪ. ಧ್ಯಾನಲಿಂಗದ ಸನ್ನಿಧಿಯಲ್ಲಿ ಕೆಲ ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡರೆ ಸಾಕು, ಧ್ಯಾನವೆಂದರೇನೆಂದೇ ತಿಳಿಯದವರು ಕೂಡ ಆಳವಾದ ಧ್ಯಾನದ ಅನುಭೂತಿಯನ್ನು ಹೊಂದುತ್ತಾರೆ. ಧ್ಯಾನಲಿಂಗದ ಸಮ್ಮುಖದಲ್ಲಿರುವುದು ಒಂದು ದುರ್ಲಭವಾದ ಅವಕಾಶ. ಇದು ನೀವೊಬ್ಬ ಗುರುವಿನ ಸಮಕ್ಷಮದಲ್ಲಿದ್ದಂತೆಯೇ. ಇದರಲ್ಲಿ ಏಳೂ ಚಕ್ರಗಳಲ್ಲಿ ಚರಮಹಂತದವರೆಗೆ ಪ್ರಾಣಪ್ರತಿಷ್ಠೆ ಮಾಡಲ್ಪಟ್ಟಿದೆ. ಇದು ವ್ಯಕ್ತಿಯನ್ನು ವಿಭಿನ್ನವಾದ ಆಯಾಮದಲ್ಲಿ ಸ್ಪರ್ಶಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮುಕ್ತಿಯ ಬೀಜವನ್ನು ಅವರಲ್ಲಿ ಬಿತ್ತುತ್ತದೆ. ಈ ಪವಿತ್ರ ಸ್ಥಳದ ನಿರ್ವಹಣೆಯನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ದೀಕ್ಷಿತರಾದ ಬ್ರಹ್ಮಚಾರಿಗಳ ಒಂದು ಸಮರ್ಪಿತವಾದ ಸಮೂಹವು ನೋಡಿಕೊಳ್ಳುತ್ತದೆ. ಇದರಿಂದ ಧ್ಯಾನಲಿಂಗದ ಕೃಪೆ ಮತ್ತು ಶಕ್ತಿಯು ಮುಂದಿನ ಸಾವಿರಾರು ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ವಿರೂಪಗೊಳ್ಳದೆ ಜನರಿಗೆ ಲಭ್ಯವಾಗುತ್ತದೆ. ಬನ್ನಿ, ಧ್ಯಾನಲಿಂಗದ ಅಪೂರ್ವ ಅನುಭೂತಿಯನ್ನು ಪಡೆಯಿರಿ.